ಪ್ರಥಮವಾಗಿ ಕ್ಷಮೆ ಕೋರ್ತೇನೆ. ಕಾರಣ ಬೆಳಗ್ಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಅಲ್ಲಿ ಧ್ವಜಾರೋಹಣಕ್ಕೆ ಹೋಗೋದಕ್ಕಿಂತ ಮುಂಚೆ ಬಹಳ ಜನ ಸೇರಿದ್ರೆ, ಆದರೆ ಧ್ವಜಾರೋಹಣಕ್ಕೆ ಲೇಟ್ ಆಯಿತು ಅಂತ ಹೇಳಿ ತಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿದೆ, ಅಲ್ಲಿ ಹೊರಟೋದೆ. ಈಗೆಲ್ಲ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವರೆಲ್ಲ ಕಾದು ಹೋಗಿದ್ದೀರಿ. ಅದು ನನಗೆ ಕಳೆದ ಎರಡು ತಿಂಗಳಿಂದ ವಿರಾಮ ಇಲ್ಲದೆ ನನಗೆ ಏನೋ ಒಂದು ಗಂಟಲಿನ ಸಮಸ್ಯೆಗೆ ನೆಬುಲೈಸರ್ ತಗೋತೀನಿ, ತಗೊಂಡ ತಕ್ಷಣ ಹಾಗೆ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದೀನಿ, ನೋಡಿಲ್ಲ ನಾನು, ಇವರು ಹೇಳಿಸಿಲ್ಲ. ಆ ಥರ ಆಗಿ ಒಂದು ಗಂಟೆ ತಡ ಮಾಡಿಬಿಟ್ಟೆ. ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಕೋರ್ತೇನೆ. ಇವತ್ತು ತಮ್ಮ ಗ್ರಾಮದ ಹಲವಾರು ಇತಿಹಾಸ ಪುರುಷರ ಹೆಸರನ್ನು ಹೇಳಬೇಕು ಅಂತೇಳಿ ಇಲ್ಲೆಲ್ಲ ಚೀಟಿ ಕೊಟ್ಟಿದ್ದಲ್ಲಿ ಮುತ್ತಯ್ಯಕ್ಕ ಅವ್ರದ್ದು, ಅಲ್ಲಿಂದ ಗೋಪಾಲ್ ದಾಸರ ಅವ್ರದ್ದು, ಅಲ್ಲಿಂದ ಮರ್ಸಲಿಂಗೇಶ್ವರ ಸ್ವಾಮಿ ಸೂಪಿ ಸಂತರ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಾಬಾಯ್ನವರ ಮುರುಘರಾಜೇಂದ್ರ ಸ್ವಾಮಿಗಳ ಹೆಸರನ್ನ ಆರಾಧ್ಯದೇವ ಹೆಸರು ಹೇಳಬೇಕು, ಅವ್ರು ನೆನೆಸ್ಕೊಂಡು ಮಾತಾಡಿ ಅಂತ ಅಂದ್ಬಿಟ್ಟು ಚೀಟಿ ಕೊಟ್ಟಿದ್ದೆ. ಇಲ್ಲೊಂದು ಮದುವೆ ಕಾರ್ಯಕ್ರಮಕ್ಕೂ ಬರಬೇಕಾಗಿತ್ತು, ಅವತ್ತು ಹವಾಮಾನದ ವೈಪರೀತ್ಯದಿಂದ ಬರಲಿಲ್ಲ. ಅದರಿಂದ ಅವ್ರ ಮನೆಗೆ ಇವತ್ತು ಬೆಳಗ್ಗೆ ಹೋಗಿ ಬಂದಂತದ್ದೇನಿದೆ. ಇವತ್ತು ತಮ್ಮೆಲ್ಲರ ಆಶೀರ್ವಾದ ನಮ್ಮ ಸಹೋದರಿ ಕರಿಯಮ್ಮನವರ ಮೇಲೆ ಮತ್ತು ನಿಮ್ಮ ಮನೆಯ ಮಗಳಿದ್ದಾಗಿ. ಇದು ತಮ್ಮ ಗ್ರಾಮದಲ್ಲೇ ಗ್ರಾಮವಾಸ್ತವ್ಯ ಮಾಡಬೇಕು ಅಂತೇಳಿ ಇವತ್ತು ಅವರು ತಮ್ಮಗಳ ಅಪೇಕ್ಷೆ ಮೇರೆಗೆ ಇಲ್ಲೇನೋ ಗ್ರಾಮವಾಸ್ತವ್ಯಕ್ಕೆ ನಾನು ಕರ್ಕೊಂಬಂದಿದ್ರು. ಮುಖ್ಯಮಂತ್ರಿ ಆದ ನಂತರ ನನಗೆ ನಂಬಿಕೆ ಇದೆ, ಈ ಬಾರಿ ದೇವರ ಆಶೀರ್ವಾದದಲ್ಲಿ ನಿಮ್ಮೆಲ್ಲರ ಅನುಗ್ರಹದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಈ ಬಾರಿ ದೇವರು ಬರೆದಿದ್ದಾರೆ ಹಣೆಗಳಲ್ಲಿ. ಆಗ ನಾನು ತಮ್ಮ ಗ್ರಾಮಕ್ಕೆ ಒಂದು ಗ್ರಾಮ ವಾಸ್ತವಕ್ಕೆ ಮುಖ್ಯಮಂತ್ರಿಯಾಗಿ ಬಂದು ಈ ಭಾಗದ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಅದೆಲ್ಲವನ್ನ ಸರಿಪಡಿಸಿಕೊಟ್ಟು ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಿಕೊಡ್ತೇನೆ. ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ, ನಮ್ಮ ತಂಗಿ ನಿಮ್ಮ ಮಗಳು ಈ ಬಾರಿ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಶೀರ್ವಾದ ಮಾಡಿಕೊಳ್ಳಿಸ್ಕೊಡಿ. ದೇವೇಗೌಡರು ಈ ಭಾಗದಲ್ಲಿ ಅವರು ಪ್ರಮುಖವಾಗಿ ಅಧಿಕಾರದಲ್ಲಿದ್ದಾಗ ಏನು ನೀರಾವರಿ ಸೌಲಭ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರು, ಇನ್ನೂ ಹಲವಾರು ಯೋಜನೆಗಳೇನು ಮುಗಿದಿಲ್ಲ, ಅದೆಲ್ಲವನ್ನ ಅವರ ನೇತೃತ್ವದಲ್ಲೇ ಮುಗಿಸ್ಕೊಡೋದು ನನ್ನ ಜವಾಬ್ದಾರಿ. ಇದೇ ಹೇಳಿ ನಿಮ್ಮೆಲ್ಲರಿಗೆ ಆ ಒಂದು ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಅದರ ಜೊತೆಗೆ ಇವತ್ತು ಸಂಗೊಳ್ಳಿ ರಾಯಣ್ಣ ಅವರ ಪುಣ್ಯಸ್ಮರಣೆ ದಿನ. ಅವರಿಗೆ ಬ್ರಿಟಿಷ್ನವರ ಒಂದು ಆಡಳಿತದಲ್ಲಿ ಅವರ ಸಾವಿನ ದಿನ ಇವತ್ತು. ಅದಂತ ಒಂದು ಅವರನ್ನು ಇವತ್ತು ಸ್ಮರಿಸ್ಕೊಳ್ಳೋದ್ರ ಮುಖಾಂತರ ನಿಮ್ಮೆಲ್ಲರಿಗೆ ಒಂದ್ಸೆರಡು ಮಾತು ಮುಗಿಸ್ತೇನೆ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.